ಐದು ವರ್ಷ ಬಿ ಜೆ ಪಿಗೆ ಟೈಮ್ ಸಿಕ್ಕಿತ್ತು ಮೋದಿಯವರಿಗೆ. ಅವರು ಅವ್ರ ಮ್ಯಾನಿಫೆಸ್ಟೋಲಿ ಏನೇನು ಹೇಳಿದರು, ನಾನು ಈ ಕೆಲಸ ಮಾಡ್ತೀನಿ ಅಂತ, 2 ಕೋಟಿ ಕೆಲಸ ಕೊಡಿಸ್ತೀನಿ ಅಂತ ಹೇಳಿದರು, ಮಾಡಲಿಲ್ಲ. ರೈತರ ಬಗ್ಗೆ ಕಾಳಜಿ ಇಲ್ಲ. ಎಲ್ ಪಿ ಜಿ ಗ್ಯಾಸ್ ಇನ್ನೂ ಹೆಚ್ಚಾಗ್ತಿದೆ, ತರಕಾರಿ ಬೆಲೆ ಇನ್ನೂ ಹೆಚ್ಚಾಗ್ತಿದೆ, ಹಗರಣಗಳ ಬಗ್ಗೆ ಎಲ್ರಿಗೂ ಗೊತ್ತಿದೆ, ರಫೇಲ್ ಇರ್ಬೋದು. ಅದಕ್ಕೆ ನಾವು ಪ್ರತಿಯೊಬ್ಬರಿಗೂ ಈಗ ಮತ್ತೊಮ್ಮೆ ಈ ಕೋಮುವಾದಿ ಪಕ್ಷ ಬರಬಾರ್ದು ಅಂತ ಒಂದು, ಮತ್ತು ನಮ್ಮ ಸರ್ಕಾರ, ಇಲ್ಲಿ ನಮ್ಮ ಮೈತ್ರಿ ಸರ್ಕಾರ ಇರ್ಬೋದು, ಹಿಂದಿನ ಕಾಂಗ್ರೆಸ್ ಸರ್ಕಾರ ಏನೇನು ಸಾಧನೆಗಳು ಮಾಡಿದ್ದೀವೋ ಅದ್ರ ಬಗ್ಗೆ ಜನರಿಗೆ ತಲುಪಿಸ್ಬೇಕು ಅಂತ ಇವತ್ತೊಂದು ಕಾರ್ಯಕ್ರಮ. ಯಾಕಂದರೆ ನೋಡಿ, ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ನಾವು ನುಡಿದಂತೆ ನಾವು ನಡೀತೀವಿ, ಆದರೆ ಸೆಂಟ್ರಲಲ್ಲಿ ನಾವು ಪ್ರತಿಯೊಬ್ಬರಿಗೂ ನೋಡಿ, ನಮ್ಮ ವೋಟ್ ಅನ್ನೋದು ಇದು ನಮ್ಮ ಹಕ್ಕಿ ಅಲ್ಲ, ನಮ್ಮ ಜವಾಬ್ದಾರಿ. ಅದಕ್ಕೆ ನಾವು ಪ್ರತಿಯೊಬ್ಬರಿಗೂ ನಮ್ಮ ಕಾರ್ಯಕರ್ತರಿಗೆ ಮುಖಂಡರಿಗೆ ಈಗಿಂದ 18ನೇ ತಾರೀಕುವರೆಗೂ ಜವಾಬ್ದಾರಿ ಇನ್ನೂ ಹೆಚ್ಚಾಗುತ್ತೆ. ಅಭ್ಯರ್ಥಿ ಹುಡುಕಾಟ ನಡೀತಾ ಇದೆ, ಇನ್ನೂ ಗೊತ್ತಿಲ್ಲ. ಈಗ ಒಂದು 2-3 ದಿನದಲ್ಲಿ ಈಗ ನಮಗೆ ಗೊತ್ತಾಗುತ್ತೆ. ಅಫ್ಕೋರ್ಸ್ ನಮ್ಮ ಮುಖಂಡರು ಹೈಕಮಾಂಡ್ ಸರಿಯಾಗಿರೋ ಸೂಕ್ತ ಅಭ್ಯರ್ಥಿನೇ ಸೆಲೆಕ್ಟ್ ಮಾಡ್ತಾರೆ ಅಂತ ನಮಗೆ ನಂಬಿಕೆ ಇದೆ. ಆದರೆ ಯಾರನ್ನು ಸೆಲೆಕ್ಟ್ ಮಾಡಿದ್ರು ಅವ್ರನ್ನ ಗೆಲ್ಲಿಸೋ ಜವಾಬ್ದಾರಿ ನಮ್ಮದು, ನಮ್ಮ ಕಾರ್ಯಕರ್ತರದು, ನಮ್ಮೆಲ್ಲರದು. ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಬೇಡಿಕೆ ಏನಪ್ಪ ಅಂದರೆ, ಚುನಾವಣೆ ಸಂದರ್ಭದಲ್ಲಿ ಮಾತ್ರ ದೊಡ್ಡ ದೊಡ್ಡ ನಾಯಕರು ಬರ್ತಾರೆ, ಈ ಕಡೆ ಯಾರು ತಿರುಗಿ ನೋಡಲ್ಲ, ದೊಡ್ಡ ನಾಯಕರು ಈ ಸಂದರ್ಭದಲ್ಲಿ ಮಾತ್ರ ಬರ್ತಾರೆ ಅನ್ನೋ ಒಂದು ಅಸಮಾಧಾನ ಇದೆ. ಇದಕ್ಕೆ ಇಲ್ಲ ನೋಡಿ, ಯಾವುದೇ ಕ್ಷೇತ್ರದಲ್ಲಿ ಈ ಥರ ಒಂದು ಭಿನ್ನಾಭಿಪ್ರಾಯ ಇರುತ್ತೆ, ನಾವು ಸರಿ ಮಾಡ್ತೀವಿ. ಮುಂದೆ ಈ ಥರ ಏನಿದ್ರೂ ನಾವು ಮುಖಂಡರು ನಾವು ಎಲ್ಲರೂ ನಿಮ್ಮ ಜೊತೆ ಕುತ್ಕೊಂಡು ಈ ಥರ ಅಸಮಾಧಾನ ಇರಲ್ಲ ಅಂತ ನಾವು ಭರವಸೆ ಕೊಟ್ಟಿದ್ದೀವಿ. ನಮ್ಮ ತಂದೆಯವರು ಅಫ್ಕೋರ್ಸ್ 7 ಬಾರಿ ಶಾಸಕರಾಗಿದ್ದಾರೆ, ಸೊ ಅವ್ರ ಹೆಸರಿದೆ. ಆದರೆ ಅವ್ರು ಫಸ್ಟಿಂದ ಅವ್ರು ಹೇಳಿದ್ದಾರೆ ನನಗೆ ಆಸಕ್ತಿ ಇಲ್ಲ, ನನಗೆ ಸೆಂಟ್ರಲಿಗೆ ಹೋಗೋಕ್ಕೆ ಅಂತ. ಸರ್, ಅಜೆಂಡಾ ಏನು ಅಂದರೆ ನೋಡಿ, 5 ವರ್ಷ ಆಯಿತು ಬಿ ಜೆ ಪಿ ಸರ್ಕಾರ ಬಂದು. ನಾವೇನು ಜನರ ಜೊತೆ ಏನು ಮಾತಾಡ್ತೀವಿ ಅಂದರೆ, ಏನು ಪ್ರಚಾರ ಮಾಡ್ತೀವಿ, ಏನು ಕೇಳಕ್ಕೆ ಬಯಸ್ತೀವಿ ಅಂದರೆ, ಈಗ ಮೋದಿ ಸರ್ಕಾರ 2014 ಮ್ಯಾನಿಫೆಸ್ಟೋನ ತೊಗೊಂಡು ನೋಡಿ ಏನೇನು ಭರವಸೆಗಳು ಕೊಟ್ಟಿದ್ರು ಮಾಡಿದ್ರ ಅಂತ ಅಷ್ಟೆ. ಮತ್ತೀಗ ಜನರ ಮನಸ್ಸಲ್ಲಿ ವಿಷ ತುಂಬಿಸೋಕೆ ನೋಡ್ತಿದ್ದಾರೆ, ಹಿಂದೂ ಮುಸಲ್ಮಾನ ಆ ಥರ ಎಲ್ಲ. ಅದಕ್ಕೆ ಈ ಕೋಮುವಾದಿ ಪಕ್ಷ ಮತ್ತೊಮ್ಮೆ ಬರಬಾರ್ದು, ಮತ್ತು ನಾವು ನಮ್ಮ ಪಕ್ಷ ನುಡಿದಂತೆ ನಡೆದ ನಮ್ಮ ಕಾಂಗ್ರೆಸ್ ಇರ್ಬೋದು, ಈಗ ಮೈತ್ರಿ ನಮ್ಮ ಸರ್ಕಾರ ಇರ್ಬೋದು, ಮತ್ತು ನಮ್ಮ ಕಾಂಗ್ರೆಸ್ ಇಲ್ಲಾಂದರೆ ಜೆ ಡಿ ಎಸ್ ಎಲ್ಲೆಲ್ಲಿದೆ ಅವರಿಗೆ ಓಟ್ ಹಾಕಿ ಅಂತ ನಾವು ಕೇಳಕ್ಕೆ ನಾವು ಬಯಸ್ತೀವಿ. ಒಂದೊಂದು ಕ್ಷೇತ್ರದಲ್ಲಿ ಆ ಸಮಸ್ಯೆ ಇರುತ್ತೆ, ಆದರೆ ಮುಂದೆ ನಾವು ಸರಿ ಮಾಡ್ತೀವಿ ಅಂತ ನಾವು ಎಲ್ಲ ನಾವು ಅಂತ ಡಿಸ್ಕಸ್ ಮಾಡಿದ್ದೀವಿ. ನಾವು ಅಧ್ಯಕ್ಷರು ಇಲ್ಲ, ನಾವು ಖಂಡಿತ ನಾವು ಗೆಲ್ತೀವಿ. ಜನರಿಗೆ ಗೊತ್ತಿದೆ ಮೋದಿ ಸರ್ಕಾರ ಬಿ ಜೆ ಪಿ ಏನು ಕೆಲಸ ಮಾಡಿಲ್ಲ ಅಂತ, ಸೊ ಓಟ್ ಹಾಕಲ್ಲ ಅವರು. ಥ್ಯಾಂಕ್ಸ್.